ಕುಮಾರಸ್ವಾಮಿ ಆಗಲಿ, ನಾನಾಗಲಿ, ಬಿ ಜೆ ಪಿ ಆಗಲಿ, ಅವ್ರವ್ರ ಪಕ್ಷದ ರಾಜಕಾರಣ ಅವ್ರು ಮಾಡಬೇಕು ಅಲ್ಲ. ಅವರಿಂದ ಒಂದು ಅವರು ಬೇರೆ ಲಡಾಖಿದ್ದಾರೆ, ಬೇರೆ ಅವರ ಅವ್ರ ಎಕ್ಸಿಸ್ಟೆನ್ಸ್. ಮೈಸೂರಲ್ಲಿ ಅವ್ರ ಜನ, ಮಂಡ್ಯದಲ್ಲಿ ಅವ್ರ ಜನ, ಬೆಂಗಳೂರಲ್ಲಿ ಅವ್ರ ಜನ. ಇಲ್ಲಿ ಬಿ ಜೆ ಪಿಯವರು ಕಂಪ್ಟೆ ಹೊಡ್ಕೊಂಡು ನಾವು ಲೀಡರ್ಶಿಪ್ ತೊಗೊಂಡೋದ್ರೆ ಇನ್ನು ಬಿ ದುಡ್ಡು ಅವ್ರು ಮರ್ಜಿ ಮಾಡ್ಕೊಳ್ಳೋದಾದರೆ ಓಕೆ ಫೈನ್, ಬಡ ಬಿ ಜೆ ಪಿ ಮರ್ಜಿ ಮಾಡೋದಾದರೆ ಇದನ್ನು ಏನು ಬೇಕಾದ್ರೆ ಮಾಡೋದು. ಅವರು ಅವ್ರ ಎಕ್ಸಿಸ್ಟೆನ್ಸು, ಕುಮಾರಸ್ವಾಮಿ ಅವ್ರ ಎಕ್ಸಿಸ್ಟೆನ್ಸು, ದಳದ ಎಕ್ಸಿಸ್ಟೆನ್ಸು ಉಳಿಸ್ಕೋಬೇಕಲ್ಲ ಅವರು. ನಾನು ಅಂದ್ಕೊಂಡಿರೋದಿದ್ದು ರಾಜಕೀಯವಾಗಿ ಅವ್ರ ಎಕ್ಸಿಸ್ಟೆನ್ಸ್ ಉಳಿಸ್ಕೊಳ್ಳೇಬೇಕಲ್ಲ, ಅದಕ್ಕೇನೋ ನಡೀತಾ ಇದೆ, ಅವ್ರು ಏನು ಬೇಕಾದ್ರೆ ಮಾಡ್ತಾರೆ. ಪೆನ್ ಡ್ರೈವ್ ವಿಚಾರದಲ್ಲಿ ತಮ್ಮಲ್ಲಿ ಆರೋಪ ಮಾಡ್ತಿದ್ರು, ಪೆನ್ ಡ್ರೈವ್ ಲೀವ್ ಹಂಚಿದ್ವಿ ಅಂತ ಆರೋಪ ನೇರವಾಗಿ ಮಾಡ್ತಿದ್ರು, ಈಗ ಪ್ರೀತಮ್ ಗೌಡರ ಮೇಲೆ ಆರೋಪ ಮಾಡಿದ್ರು. ಅದೆಲ್ಲ ಈಗ ಬೇಡ, ಅದೆಲ್ಲ ಆಮೇಲೆ ನೆಕ್ಸ್ಟು. ಅಲ್ಲ ಸರ್, ಈಗ ನೀವು ಫಸ್ಟು ಪಾದಯಾತ್ರೆ ವಿಚಾರ, ಯಾಕೆಂದ್ರೆ ನಾವು ಪಾದಯಾತ್ರೆಗೆ ನಾವು ರೆಡಿ ಮಾಡ್ಕೊಬೇಕಲ್ಲ. ಪಾದಯಾತ್ರೆ ಕೌಂಟ್ರ್ ಏನಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಹತ್ರ 30 ಸ್ಟ್ಯಾಂಡ್ಸ್ ಇದೆ, ಒಂದೊಂದು ದಿನಕ್ಕೆ ನಾವು ಏನು ಮಾಡಬೇಕು ಅಂತ ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಪಾದಯಾತ್ರೆ ಮಾಡ್ತೀರಿ ಸರ್? ನಾವು ಮಾಡಲ್ಲ, ನಾವು ಅದಕ್ಕೆ ಅವ್ರು ಉತ್ತರ ಕೊಡಬೇಕಲ್ಲ. ಅದನ್ನು ಡೀಟೇಲ್ ಪ್ಲ್ಯಾನ್ ಅವ್ರದ್ದು ಬಂದ್ಬಿಡಲಿ ಈಚೆಗೆ, ಅವ್ರ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಅವರು ಪರ್ಮಿಷನ್ಗೆಲ್ಲ ಕೇಳಿದ್ದಾರೆ. ಅದಕ್ಕೆ ನಾವು ಅದಕ್ಕೆ ಏನೇನು ಬೇಕು ಪ್ರತಿದಿನ ನಾವು ಅವ್ರು ಕೇಳಬೇಕಲ್ಲ. ನೀವು ಇದನ್ನು ಕೇಳ್ತಾ ಇದ್ದೀವಿ, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳಬೇಕಲ್ಲ. ಅದಕ್ಕೆ ನಮ್ಮದು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇದೆ, ಅವ್ರದ್ದು ಅನೌನ್ಸ್ ಮಾಡಲಿ, ಆಮೇಲೆ ನಮ್ದು ಅನೌನ್ಸ್ ಮಾಡಿ. ಈಗ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲಿಕ್ಕೆ ರಾಜ್ಯಪಾಲರು ಕೇಳಿದ್ದಾರೆ.